ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಕೇಳಕ್ಕೆ ಬಯಸ್ತೇನೆ. ನಿಮಗೆ ಸಿದ್ದರಾಮುಲ್ಲಾ ಖಾನ್ ಅಂತಿದ್ದಂಗೆ ಮೈಯೆಲ್ಲ ಉರಿ ಹತ್ತದ್ದು. ನೀವು ಪ್ರಧಾನಮಂತ್ರಿಗಳಿಗೆ ಕೊಲೆಗಡಕ ಅಂತ ಹೇಳಿದ್ರಿ, ನರಹಂತಕ ಅಂತ ಹೇಳಿದ್ರಿ, ಪ್ರಧಾನಮಂತ್ರಿಗಳನ್ನು ರಾವಣ ಅಂತ ಕರೆದ್ರಿ, ಪ್ರಧಾನಮಂತ್ರಿಗಳನ್ನು ಭಸ್ಮಾಸುರ ಅಂತ ಕರೆದ್ರಿ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಬೈಗುಳುವ ಅದು ನನಗೇನು ಅನ್ಸಂಗೆ ಬೈಗುಳ ಅಲ್ಲ, ಅದು ಬೈಗುಳ ಅಲ್ಲ. ಹಾಗಿದ್ರೆ ನಿಮ್ಮ ಗುರಿ ಹತ್ತಿದ್ಯಾಕೆ? ಬೈಗುಳ ಆದರೆ ಬೈದ್ರು ಅಂತ ಹೇಳಿ ಸ್ವಾಭಾವಿಕವಾಗಿ ಗುರಿ ಹತ್ತುತ್ತೆ. ನಿಮ್ಮ ಗುರಿ ಹತ್ತಿದ್ಯಾಕೆ? ಅದೇನು ಬೈಗುಳ ಅಲ್ಲ. ಒಂದು ದೃಷ್ಟಿಯಲ್ಲಿ ನಿಮ್ಮ ಭಾವನೆಗಳಿಗೆ ಕೊಟ್ಟಂಥ ಉಪಾಧಿ ಅಂದರೆ ಬಿರುದು ಅಂತ ಅಂದ್ಕೊಳ್ಬೋದು. ಯಾರು ಹೆಂಗೆ ನಡ್ಕೊಳ್ತಾರೆ ಅದರ ಮೇಲೆ ಈಗ ಯಡಿಯೂರಪ್ಪನವ್ರು ರಾಜಹುಲಿ ಅಂತ ಕರೆದರು, ಸಿದ್ದರಾಮಯ್ಯನವ್ರು ಹುಲಿಯ ಅಂತ ಕರೆದರು. ಹಾಗೆ ಇದು ಒಂದು ಅವ್ರು ಬಿರುದು ಅಂತ ಭಾವಿಸ್ಕೋಬೋದಿತ್ತು. ನಾನೇನು ಹೆಂಗೆ ನಾನು ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದೆ ದತ್ಪೀಠದಲ್ಲಿ, ನಾನು ಟಿಪ್ಪು ಜಯಂತಿ ಪರವಾಗಿದ್ದೆ ಅದಕ್ಕಾಗಿ ಕೊಟ್ಟರೋ ಬಿರುದು ಅಂತ ಅಂದ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ಉರಿ ಹತ್ತುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಉರಿ ಹತ್ತುತ್ತೆ ಅಂತ ಗೊತ್ತಾಗಿದ್ದರೆ 10 ವರ್ಷ ಮುಂಚೆನೇ ನೀವು ಹೇಳ್ತಿದ್ದೆ, ಲೇಟಾಗಿ ಹೇಳ್ತಿರ್ಲಿಲ್ಲ. ಈ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರನು ಕೂಡ ಹಿಂದೂ ಅರ್ಚಕರ ನೇಮಕ ಮಾಡುವ ಅವಕಾಶ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಇತ್ತು, ಯಾಕೆ ಮಾಡಲಿಲ್ಲ? ನೀವು ನ್ಯಾಯ ತಿಳಿದಿದ್ರು ಸಾಕಿತ್ತು, ಯಾಕೆ ಮಾಡಲಿಲ್ಲ? ಚಿಕ್ಕಮಗಳೂರಿಗೆ ಬರೋಕ್ಕೆ ಮುಂಚೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಬನ್ನಿ.